नमस्कार, ना शर्मिता शेटि। दावणगेरेयल्लि रस्ते बदि कस सुरिदवनिगे क्लास तगोळ्ळलागिदे। कस सुरिदु बंदवनिगे सामाजिक कार्यकर्त तराटेगे तगोंडिद्दारे। कस सुरिदवनिंदले कसवन्न एत्तिसिद्दारे सामाजिक कार्यकर्त। दावणगेरेयल्लि नडेदिरो घटने इदु। बेळ्ळंबेळगे रस्ते बदि कस हाकिदवनिगे सामाजिक कार्यकर्तरोब्बरु क्लास तगोंडिद्दारे। रेणुका मंदिरद हत्र रस्ते बदि कस हाकिदंत निवासिगे बैदु यारु कस सुरिदिद्रल्ल अवर हत्रने कसवन्न तेच्चिद्दारे। सामाजिक कार्यकर्त श्रीकांत तराटेगे बेच्चि बिद्दिद्दारे कस हाकिदंत व्यक्ति। तन्न बकेट अल्लि सुरिदिद्रल्ल कसन, अदे बकेट नल्लि कसवन्न तुंबिकोंडु वापस् होगिद्दारे। ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ. ದಾವಣಗೆರೆಯಲ್ಲಿ ಬೆಳ್ಳಂಬೆಳಗ್ಗೆ ಘಟನೆ ನಡೆದಿರೋದು. ಕಾರ್ಯಕರ್ತರೊಬ್ಬರು ಕ್ಲಾಸ್ ತಗೊಂಡಿದ್ದಾರೆ, ರಸ್ತೆ ಬದಿ ಕಸ ಹಾಕಿದವರಿಗೆ. ರೇಣುಕಾ ಮಂದಿರದ ಹತ್ರ ಈ ತರ ಘಟನೆ ಆಗಿರೋದು. ತುಂಬಾ ಜನ ಈ ತರ ಮಾಡ್ತಾರೆ. ಹಳ್ಳಿ ಕಡೆ ಅಂತೂ ಈ ತರ ಗಾಡಿಗಳು ಬರಲ್ಲ. ಕೆಲವು ಕಡೆ ಗ್ರಾಮ ಪಂಚಾಯತಿಯಲ್ಲಿ ಸುಧಾರಣೆ ಕಂಡಿದೆ. ಸಿಟಿಲೆಲ್ಲ ಏನು ಮಾಡ್ತಾರೆ, ನೀವು ಕಸವನ್ನ ವಿಂಗಡನೆ ಮಾಡಿ ಅದಕ್ಕೆ ಅಂತಲೇ ಒಂದು ಗಾಡಿ ಬರುತ್ತೆ, ಅದಕ್ಕೆ ಹಾಕಿ ಅಂತ ಎಷ್ಟು ಬುದ್ಧಿ ಹೇಳಿದ್ರು ಜನರಿಗೆ ಅರ್ಥ ಆಗಲ್ಲ. ಬರೋದು ಕಸವನ್ನ ಸುರಿಯೋದು, ಕಣ್ಣ ಕಣ್ಣಲ್ಲಿ ಹೋಗೋದು, ಇಂತದೆಲ್ಲ ಮಾಡ್ತಾರೆ. ಹೀಗೆ ಒಬ್ಬ ವ್ಯಕ್ತಿ ಬಕೆಟ್ ನಲ್ಲಿ ಇತರ ಕಸವನ್ನ ತಂದು ಸುರಿದಾರೆ ರಸ್ತೆ ಬದಿಯಲ್ಲಿ. ಆ ಸಾಮಾಜಿಕ ಕಾರ್ಯಕರ್ತ ಶ್ರೀಕಾಂತ್ ಅದನ್ನ ನೋಡಿ ನಿವಾಸಿಗೆ ಬೈದು ಕಸವನ್ನ ಮತ್ತೆ ಅಲ್ಲಿ ತಂದಂತ ಬಕೆಟ್ಗೆ ತುಂಬಿಸ್ಕೊಂಡು ವಾಪಸ್ ಹೋಗಂಗ್ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮಾತಾಡೋಕೆ ಸಾಮಾಜಿಕ ಹೋರಾಟಗಾರರಾಗಿರುವಂತ ಶ್ರೀಕಾಂತ್ ಅವರು ನಮ್ಮ ಜೊತೆ ಇಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್ ಅವರೇ, ನಾನು ಹೇಳ್ತಾ ಇದ್ದೆ ತುಂಬಾ ಜನರಿಗೆ ಇದೊಂದು ಕೆಟ್ಟ ಅಭ್ಯಾಸ ಅಂದ್ರೆ ಕಸವನ್ನ ವಿಂಗಡನೆ ಮಾಡಿ ನೀಟಾಗಿ ಗಾಡಿ ಬರುತ್ತೆ ಆ ಟೈಮ್ ನಲ್ಲಿ ಹಾಕಿ ಅಂತ ಹೇಳಿದ್ರು ಕೂಡ ಅರ್ಥ ಆಗಲ್ಲ ಅವರಿಗೆ. ಕೆಲವರು ನಡ್ಕೊಂಡು ವಾಕಿಂಗ್ ನೆಪದಲ್ಲಿ ಹಾಕಿ ಹೋಗ್ತಾರೆ, ಇನ್ನು ಕೆಲವರು ಬೈಕಲ್ಲೆಲ್ಲ ಬಂದು ಸುರಿದು ಹೋಗ್ತಾರೆ. ಸೊ ನೀವು ನೋಡ್ದಂಗೆ ಏನ್ ಸಬೂಬುಗಳನ್ನು ಕೊಟ್ಟರು ಅವರು ಈ ತರ ಹೇಳಿದಾಗ, ನೀವು ತರಾಟೆಗೆ ತಗೊಂಡಾಗ? ಮೇಡಮ್ ನಮಸ್ಕಾರ. ಪ್ರಮುಖವಾಗಿ ಏನಂದ್ರೆ, ನಾವು ದಾವಣಗೆರೆಯಲ್ಲಿ ಮೊದಲಿಂದನೂ ಕೂಡ ಪರಿಸರ ಹೋರಾಟಗಳನ್ನ ನಮ್ಮ ತಂಡ ಮಾಡ್ಕೊಂಡು ಬರ್ತಿದ್ವಿ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಸಹಕಾರ ನೀಡ್ತಿದ್ರು. ಇಲ್ಲಿ ಮೊದಲು ಏನಾಗಿತ್ತು, ಮನೆ ಮನೆ ಕಸ ಸಂಗ್ರಹಣೆ ಮಾಡ್ತಿದ್ರು. ಅಂದ್ರೆ ತಳ್ಳೋ ಗಾಡಿಯಲ್ಲಿ ಬಂದು ಪೌರ ಕಾರ್ಮಿಕರು ಅವರು ಔಟ್ಸೋರ್ಸ್ ಅಲ್ಲಿ ಇರ್ತಕ್ಕಂಥವ್ರು ಕಸ ಕಲೆಕ್ಟ್ ಮಾಡ್ತಿದ್ರು. ಅದಾದ್ಮೇಲೆ ಮಹಾನಗರ ಪಾಲಿಕೆಯ ಆಡಳಿತ ಮತ್ತೆ ಅಧಿಕಾರಿಗಳು ಏನ್ ಮಾಡಿದ್ರು, ಅಪೇ ಆಟೋಗಳನ್ನ ಖರೀದಿ ಮಾಡಿದ್ರು. ಟಾಟಾ ಏಸ್ ಪ್ರತಿ ವಾರ್ಡ್ಗೆ ಅಂತೇಳಿ ತಗೊಂಡ್ರು. ಅದರಲ್ಲಿ ಸುಮಾರು ಒಂದು 7-8 ವಾರ್ಡ್ಗೆ ಆಟೋ ಕಡಿಮೆ ಇತ್ತು. ಆದ್ರೂ ಕೂಡ ಏನಾಗ್ತಿತ್ತು, ಗಂಟೆ ಗಾಡಿಯವರು ಅವ್ರು ಒಂದು ಹೋರಾಟ ಮಾಡಿಬಿಟ್ಟು ಇಲ್ಲ ನಾವು ಕಸ ಸಂಗ್ರಹಣೆ ಮಾಡ್ತೀವಿ ಅಂತ. ಅವಾಗೆಲ್ಲ ಏನಾಗ್ತಿತ್ತು, 30-40 ರೂಪಾಯಿ ಒಂದು ಮನೆಯಿಂದ ದುಡ್ಡು ಕೊಡ್ತಿದ್ರು. ಆದ್ರೆ ಯಾವಾಗ ಅತಿ ಹೆಚ್ಚಾಗಿ ಒತ್ತಡ ಆಯ್ತು ಅಂದ್ರೆ, ನಾವು ಏನು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಟ್ಯಾಕ್ಸ್ ಕಟ್ತೀವಲ್ಲ, ಅದರಲ್ಲಿ ಕಸ ಸಂಗ್ರಹಣೆಗೆ ಅಂತ ಹಣ ಪಡೀತಾರೆ ಮಹಾನಗರ ಪಾಲಿಕೆ ಆಗಿರ್ಬೋದು ಎಲ್ಲಾ ಕಡೆಗೂ. ಇಲ್ಲಿ ಜನ ವಿರೋಧ ಮಾಡಿದ್ರು, ಏನು ನೀವು ದುಡ್ಡು ಕಲೆಕ್ಟ್ ಮಾಡಿದ್ರು ಕೂಡ ಮತ್ತೆ ದುಡ್ಡು ಅಂದಾಗ ವಾರ್ಡಿಗೂ ಒಂದ್ರಂತೆ ಈಗ ಎಲ್ಲಾ ವಾರ್ಡಿಗೂ ಕೂಡ ಸೂಕ್ತವಾಗಿ ಆಟೋಗಳು ಬರ್ತಿದ್ದಾವೆ. ಇದ್ರ ಜೊತೆಗೆ ಎಲ್ಲಿ ರಸ್ತೆ ಬದಿ ಕಸ ಅಂದ್ರೆ ಪೌರ ಕಾರ್ಮಿಕರು ದಿವಸ ಕಸ ಹೊಡೆದಿದ್ದನ್ನ ಹಾಕಿದಾಗ 10 ಗಂಟೆ ಒಳಗೆ ಎಲ್ಲ ವಿಲೇವಾರಿ ಮಾಡ್ಬಿಡ್ತಾರೆ ಮೇಡಮ್ ಇಲ್ಲಿ ಕಸ. ಆದ್ರೂ ಕೂಡ ಜನ ಏನ್ ಮಾಡ್ತಿದಾರೆ ಅಂದ್ರೆ, 6:30 ಆಟೋಗೆ ಬಂದ್ರೆ ನೀನ್ 9 ಗಂಟೆಗೆ ಬಾ ಅಂತಾರೆ, 8 ಗಂಟೆಗೆ ಬಾ ಅಂದ್ರೆ 10 ಗಂಟೆಗೆ ಬಾ ಅಂತಾರೆ, ಇಲ್ಲ ನಾವ್ ಆಲ್ರೆಡಿ ದೇವ್ರ ಪೂಜೆ ಮಾಡಿದೀವಿ ಸ್ನಾನ ಮಾಡಿ ಕಸ ಹೆಂಗ್ ತಗೊಂಡ್ ಹಾಕೋದು ಅಂತ ಈ ತರ ಒಂದು ವಾದ. ಆಮೇಲೆ ಬೆಳಗ್ಗೆ 5 ಗಂಟೆಗೆ ವಾಕಿಂಗ್ ಹೋಗ್ಬೇಕಾದ್ರೆ ಕಸ ತಗೊಂಡೋಗಿ ರಸ್ತೆ ಬದಿ ಆಗೋದು, ಜಾಲಿ ಗಿಡದ ಹತ್ರ ಹಾಕೋದು, ಚರಂಡಿಗೆ ಎಸೆಯೋದು, ಇದು ಒಂದು ತರ. ರಾತ್ರಿ ಹೊತ್ತು ಊಟ ಆದ್ಮೇಲೆ ವಾಕಿಂಗ್ ನೆಪದಲ್ಲಿ ಬಂದು ಇವ್ರು ನಾನ್ ವೆಜ್ ತಿಂದಿರ್ತಾರೆ, ಮಾಂಸ ಮೊಟ್ಟೆ ಮೀನು ಏನೇನ್ ತಿಂದಿರ್ತ ಎಲ್ಲದನ್ನು ಕವರ್ ಅಲ್ಲಿ ಮಿಕ್ಸ್ ಮಾಡೋದು ಹಾಕ್ಬಿಡೋದು. ಅದರಿಂದ ಏನಾಗ್ತಿದೆ, ನಗರದಲ್ಲಿ ಹಂದಿ ಮತ್ತೆ ನಾಯಿಗಳ ಹಾವಳಿ ಹೆಚ್ಚಾಗ್ತಿದೆ ಮೇಡಮ್. ಒಂದೊಂದು ರೋಡಲ್ಲಿ ಏನೇನಾದ್ರೂ 20-25 ನಾಯಿಗಳು ಹಂದಿಗಳು ಬರ್ತಾ ಇದಾವೆ. ನಾವು ಮೊನ್ನೆ ದಿವಸ ಇದೇ ರಸ್ತೆಯಲ್ಲಿ ಒಂದು ಗುಂಡಿ ಮುಚ್ಚಿದ್ವಿ ಮೇಡಮ್. ಅವಾಗ ನಾವು ಅಲ್ಲಿ ನೋಡಿದಾಗ ರಸ್ತೆ ತುಂಬಾ ಕಸ ಇತ್ತು, ಪೂರ್ತಿ ರಸ್ತೆ ತುಂಬಾ ಕಸ ಇದ್ದಾಗ ನಾವೇನ್ ಮಾಡಿದ್ವಿ, ತಕ್ಷಣ ನಮ್ಮ ಮಹಾನಗರ ಪಾಲಿಕೆ ಆರೋಗ್ಯ ನಿರೀಕ್ಷಕರ ನಿಖಿ ಅವರಿಗೆ ವಾಟ್ಸಪ್ ಅಲ್ಲಿ ಕಳಿಸಿದೆ. ಆಮೇಲೆ ಅದಾದ್ಮೇಲೆ ಕಮಿಷನರ್ ಅವರಿಗೆ ಕಳಿಸಿದೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದ್ಮೇಲೆ ಇವತ್ತು ಏನಾಯ್ತು ಮೇಡಮ್, ಸಂಪೂರ್ಣವಾಗಿ ಕಸ 90% ಅವಾಯ್ಡ್ ಆಗಿದೆ. ನಾನು ಇವತ್ ಬೆಳಗ್ಗೆ ಹೋಗಿ ಅಲ್ಲಿ ಸುಮಾರು 1.5 ತಾಸು ನಿಂತೆ ಮೇಡಮ್. 7:30 ಇಂದ 8 ತನಕ ಅಲ್ಲೇ ಇದ್ದೆ ನಾನು, 8:30 ತನಕ ಅಲ್ಲೇ ಇದ್ದೆ. ಯಾರು ಈ ವ್ಯಕ್ತಿ, ನಾನು ಈ ಕಡೆ ತಿರುಗಿದ್ದೆ ಬಲಗಡೆ ಕಸ ಹಾಕಿ ತಕ್ಷಣ ವಿಡಿಯೋ ಮಾಡಿ
ಅವರಿಗೆ ಹೇಳಿದ್ರೆ ಅವರು ಹೇಳ್ತಿರೋದು ಏನಂದ್ರೆ ಕಸದ ಗಾಡಿನೇ ಬರಲ್ಲ ಮೇಡಂ ಇವತ್ತು ನಾನು ಆ ಕಸದ ಗಾಡಿಯವರಿಗೆ ಮತ್ತೆ ನಮ್ಮ ಮಾನ್ಯ ಮಹಾನಗರಪಾಲಿಕೆ ಸದಸ್ಯರು ಸೋಗಿ ಶಾಂತ್ ಕುಮಾರ್ ಅವರು ಮಧುಶ್ರೀ ಅವರು ಅವರಿಗೆಲ್ಲ ಕಾನ್ಫರೆನ್ಸ್ ಕಾಲ್ ತಗೊಂಡಾಗ ಅವರ ಮನೆ ಹತ್ರನೇ ಎರಡು ಸಲ ಆಟೋ ಬಂದಿದೆ ಮೇಡಂ ಆದರೂ ಕಸ ಹಾಕಿಲ್ಲ ಇಲ್ಲಿ ತಂದು ಕಸ ಹಾಕ್ತಾರೆ ಅವರ ಮನೆಗೂ ಮತ್ತೆ ಈ ಕಸ ಹಾಕೋ ಜಾಗಕ್ಕೂ ಸುಮಾರು 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಮೇಡಂ ನಾವು ಇಲ್ಲಿ ಆಗ್ತಿರೋ ಪ್ರಾಬ್ಲಮ್ ಅಂತ ತಿಳಿದವರು ಮೇಡಂ ತಂತಂದ್ರೆ ಆಮೇಲೆ ಅದು ಅಂಡರ್ ಪಾಸ್ ಅನ್ನೋದು ಶಾಲಾ ಮಕ್ಕಳು ಮೇಡಂ ದಿವಸ ಕನಿಷ್ಠ ಅಂದ್ರೆ ಒಂದು 3,000 ರಿಂದ 3,500 ಶಾಲಾ ಮಕ್ಕಳು ಹೋಗ್ತಾರೆ ಅಲ್ಲಿ ಸೊಳ್ಳೆ ಇದೆ ನೊಣಗಳಿದೆ ಅನಾರೋಗ್ಯ ಇದೆ ಆಮೇಲೆ ಅಲ್ಲೇ ಟಾಯ್ಲೆಟ್ ಮಾಡ್ತಾರೆ ನಾನ್ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಅವರು ದಂಡ ಹಾಕ್ರಿ ಅಂದ್ರೆ ದಂಡ ಹಾಕಕ್ ರೆಡಿ ಇಲ್ಲ ಇಲ್ಲಿ ದಂಡ ಯಾಕೆ ಹಾಕ್ತಿಲ್ಲ ಅಂದ್ರೆ ದಂಡ ಹಾಕಿದ್ರೆ ಅವ್ರು ಯಾರೋ ರಾಜಕೀಯ ವ್ಯಕ್ತಿ ಕಡೆ ಇರ್ತಾರೆ ನಮ್ ಕಡೆರಪ್ಪ ಬಿಡು ಏನು ಯಾರು ಮಾಡಿದ್ರೆ ತಪ್ಪು ಮಾಡಲ್ಲ ಈ ತರ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಮೇಡಮ್ ಇಲ್ಲಿ ಅಧಿಕಾರಿಗಳು ಯಾವುದೇ ಮುಲಾಜಿಗೆ ಬಗ್ಗದೆ ಯಾರೇ ಎಂತ ಪ್ರತಿಷ್ಠಿತ ವ್ಯಕ್ತಿ ಆದ್ರೂ ಕೂಡ ದಂಡ ಹಾಕಬೇಕು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮಹಾನಗರ ಪಾಲಿಕೆ ಈ ಹಿಂದೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನಾವು ಅವ್ರನ್ನ ಅವ್ರ ಫೋಟೋ ಭಾವಚಿತ್ರನ ನಾವು ಆಯ್ದ ಸಟಲ್ಗಳಲ್ಲಿ ಹಾಕ್ತೀವಿ ಅಂತ ಅಂದಿದ್ರು ಕಸ ಹಾಕೋದ್ರನ್ನ ಯಾಕೆ ಹಾಕಲ್ಲ ಮತ್ತಿವ್ರು ಈ ಹಿಂದೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಬೆಂಗಳೂರಿನಲ್ಲೇ ನೋಡಿದೀವಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ತೆರಿಗೆ ಪಾವತಿ ಮಾಡದೇ ಇದ್ದವ್ರದ್ದು ಭಾವಚಿತ್ರಗಳನ್ನ ಆಯಾ ವೃತ್ತಗಳಲ್ಲಿ ಹಾಕ್ತಾ ಇದ್ರು ಕಸ ಹಾಕೋದು ಹಾಕಿ ತಪ್ಪೇನಿದೆ ಅವರಿಗೂ ಅರ್ಥ ಆಗ್ಲಿ ಆಮೇಲೆ ಮೇಡಮ್ ಏನ್ ಹಸಿ ಕಸ ಒಣ ಕಸ ಮಾನ್ಯ ನಮ್ಮ ಹಸಿರು ನ್ಯಾಯಮಂಡಳಿ ಪೀಠದ ಈಗಿನ ಸುಭಾಷ್ ಆಡಿಸರ್ ಅವರು ದಾವಣಗೆರೆ ಬಂದಾಗ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ನೀವು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಸಿ ಕಸ ಒಂದ ವಿಂಗಡಣೆ ಮಾಡುವ ಅದಾದ್ಮೇಲೆ ಮೊದ್ಲಿಂದನು ಮಾಡ್ತಾ ಇದ್ರು ಮಂಗಳವಾರ ಶುಕ್ರವಾರ ಒಣ ಕಸ ಹಾಕ್ಬೇಕು ಬೇರೆ ದಿವಸ ಹಸಿ ಕಸ ಹಾಕ್ಬೇಕು ಅಂತ ಹೇಳಿ ಆಟೋದಲ್ಲಿ ಅನೌನ್ಸ್ ಮಾಡಿದ್ದಾರೆ ಆದ್ರೂ ಕೂಡ ಈ ಕೆಲವು ಬಂಡ ಜನರು ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲಿ ಬೇಕಲ್ಲ ಹಾಕ್ತಿರ ಮೇಡಮ್ ನಮ್ಮನೆ ಹತ್ರನು ಕೂಡ ನೀವು ನಮ್ತಿರೋ ಬಿಟ್ಟಿರೋ ಗೊತ್ತಿಲ್ಲ ಹಾರಿ ಹಾರಿ ಬಂದು ನಮ್ಮನೆ ಹತ್ರ ಬಂದು ಕಸ ಬಿಡ್ತಿದ್ದೀನಿ ನಿನ್ನೇನು ಕೂಡ ಬೈದಿದ್ದೀನಿ ಕೆಲವರು ನಾಗರಿಕರಿಗೆ ಇದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನಾಗ್ಬಿಡುತ್ತೆ ಅಂದ್ರೆ ಈ ತರ ಸಿಟಿಗಳಲ್ಲಿ ನಗರ ಪ್ರದೇಶದಲ್ಲಿ ನೀವ್ ಹೇಳದಂಗೆ ಜನರಿಗೆ ಎಷ್ಟು ಅರಿವು ಮೂಡಿಸಿದ್ರು ಅವ್ರ ಟೈಮಿಗೆ ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಕಸನ ಈ ತರ ಅಂದ್ರೆ ಕಸದ ಗಾಡಿ ಬಂದಂತ ಟೈಮ್ ನಲ್ಲಿ ಇವ್ರಿಗೆ ಹಾಕಕ್ ಆಗಲ್ಲ ಅಂದ್ಬಿಟ್ಟು ಈ ತರ ಕಸ ತಂದು ಸುರಿತಾರೆ ಕೆಲವೊಂದು ಪ್ಲೇಸಸ್ ಇರುತ್ತೆ ಸೊ ಅಲ್ಲೇ ತಂದು ಕಸ ಸುರಿಯೋದೊಂಥರ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ ಅವರಿಗೆ ಆ ಪ್ಲೇಸ್ಗೆ ಪರ್ಟಿಕ್ಯುಲರ್ ಆಗಿ ತಂದು ಸುರಿಯೋದು ಸೊ ಅದೇ ತರ ಜಾಗನ ಇದು ಮತ್ತೆ ಈ ತರದೆಲ್ಲ ಬುದ್ಧಿ ಮಾತು ಹೇಳಕ್ ಹೋದಾಗ ಊರು ಸಾಬ್ರಿ ನಿಮ್ಗೆ ಯಾಕೆ ಅಂತ ಒಂದಿಷ್ಟು ಮಾತುಗಳು ಬಂದಿರುತ್ತೆ ಸೊ ಏನೇನ್ ಹೇಳ್ತಾರೆ ಉಲ್ಟಾ ಮೇಡಮ್ ಹೇಳಿದ್ದಾರೆ ನಮ್ಮನ್ನ ರೋಡಲ್ಲಿ ಹೋದ್ರೆ ನಮ್ಮನ್ನ ಒಂಥರ ಏ ಇವ್ರು ಯಾವಾಗ ಇವರೇ ಇದೇ ಕೆಲಸ ಮಾಡೋದು ಇವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ಅಂತ ಅಂದಿದ್ದಾರೆ ನಾವ್ ಯಾವ್ದಕ್ಕೂ ತಲೆ ಕೆಚ್ಕೊಂಡಿಲ್ಲ ಮೇಡಮ್ ನಾವು ದೇಶದ ಪ್ರಜೆ ಆಗಿ ನಮ್ಮೂರು ಸ್ಮಾರ್ಟ್ ಸಿಟಿ ಆಗಿದೆ ಸ್ಮಾರ್ಟ್ ನಗರ ಆಗಿದೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು ಸಿದ್ದೇಶ್ವರ ಆಗಿರ್ಬೋದು ಬೇರೆ ಇವರೆಲ್ಲರೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲರೂ ಮಾಡ್ತಿದ್ರು ಇಲ್ಲಿ ನಾವು ಪಕ್ಷಾತೀತವೂ ಮಾಡ್ತಿದ್ದೀವಿ ಮೇಡಮ್ ಒಂದು ಎರಡನೇದೇನಾಗಿದೆ ಈ ಕಸದ ವಿಚಾರ ಬಂದಾಗ ಒಂದು ಮನೆಯಲ್ಲಿ ಬೀರ್ ಇರುತ್ತೆ ಮಂಚ ಇರುತ್ತೆ ಕುತ್ಕೊಳ್ಳಕ್ ಸ್ಟೂಲ್ ಇರುತ್ತೆ ದೇವ್ ಮನೇಲಿ ದೇವ್ರು ಇರುತ್ತೆ ಅದೇ ರೀತಿ ಎಲ್ಲ ರೇಷನ್ ಇರುತ್ತೆ ಒಂದು ಕಸದ ಡಬ್ಬಿ ಇವ್ರಿಗೆ ತೊಂದರೆ ಆಗುತ್ತೆ ಅಂತಂದ್ರೆ ಕಸ ತಂದು ರೋಡಿಗೆ ಹಾಕ್ತಾರ ಮತ್ ಬೀರ್ ತಂದು ಹಾಕ್ಬೋದಲ್ಲ ಮೇಡಮ್ ಅಂದರೆ ಮನೇಲಿ ಇರ್ತಕ್ಕಂಥ ಬೀರು ಟೇಬಲ್ ಕುರ್ಚಿ ಟಿವಿ ತಂದು ಹಾಕ್ಬೋದಲ್ಲ ರೋಡಿಗೆ ಯಾಕೆ ಹಾಕಲ್ಲ ಅವರು ಕಸನೇ ಯಾಕೆ ರೋಡಿಗೆ ಹಾಕ್ತಾರೆ ಒಂದು ಸಣ್ಣ ಕಸದ ಡಬ್ಬಿ ಇವ್ರಿಗೆ ಇಷ್ಟಕ್ಕೊಂದು ಸಮಸ್ಯೆ ಆಗ್ತಿದೆ ಅದರಿಂದ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ ಮೇಡಮ್ ಈ ದಾವಣಗೆರೆಗೆ ನಾವು ಈಗಿಂದ ನಾವು ಇವತ್ತಿಂದ ನಾವು ಅಭಿಯಾನ ಮಾಡ್ತೀವಿ ಒಂದು ಗುಂಡಿ ಮುಚ್ಚು ಅಭಿಯಾನ ಆಗಿರ್ಬೋದು ಇವತ್ತಿಂದ ಕಸ ಮಾಡೋರು ವಿಡಿಯೋ ಅದೇನಾಗಲಿಲ್ಲ ಅವ್ರು ಯಾವ ರೀತಿ ಕೇಸ್ ಹಾಕಿದ್ರು ಪಾಗಿಲ್ಲ ಓಕೆ ಫೈನ್ ಥ್ಯಾಂಕ್ ಯು ಶ್ರೀಕಾಂತ್ ಅವರೇ ನ್ಯೂಸ್ ಏರಿಕರಣಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ